ಚಪ್ಪಾಳೆ ಕಟ್ಟಬೇಡ್ರಿ, ಮುಂದಿನ ಕತಿ ಬೇರೆ ಐತಿ. ಯಾಕಂದ್ರೆ ನೀವು ತಿಳ್ಕೊಂಡಷ್ಟು ಸರಳ ರೈತನ ಜೀವನ ಇರುವುದಿಲ್ಲ. ಯಾಕಂದ್ರೆ ಸಾವಿರ ಸಲ ಮಣ್ಣು ಮಣ್ಣಾಗಿರ್ತದೆ, ಒಂದು ಸಲ ಅಷ್ಟೇ ಬಂಗಾರ ಆಗಿರ್ತದೆ. ಯಾಕಂದ್ರೆ ನಾನು ಅದ ಗುಂಪಿಗೆ ಸೇರಿದವಳಾಗಿದ್ದೀನಿ. ಯಾಕಂದ್ರೆ ನಾನು ಮುಟ್ಟಿದ್ದೆಲ್ಲ ಯಾವಾಗಲೂ ಬಂಗಾರ ಆಗಿಲ್ಲ, ಒಂದೇ ಸಲ ಬಂಗಾರ ಆಗ್ಯದ. ಈ ಥರ ನಾನು ಮಾಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಗಂಡಗೆ ನಾನು ಕೇಳಿದೆ ನಾನೇನು ಮಾಡಬೇಕಂತ. ನನ್ನ ಗಂಡ ಹೇಳಿದರು, ನಮ್ಮ ಹಿರಿಯರ ಹೊಲ ಐತಿ, ಅದರೊಳಗೆ ಹೊಲ ಮನೆ ಮಾಡೋದಿದ್ರೆ ಮಾಡ ಅಂತ ಹೇಳಿದ್ರೆ, ಆದರೆ ಅದೊಂದು ಕಲ್ಲಿನ ಕೊಂಪಿ ಆಗಿತ್ತು. ಆ ಕಲ್ಲುಗಳನ್ನು ಎತ್ತಿ ಎತ್ತಿ ಒಗಿಬೇಕಾದ್ರೆ ಕೈಯೆಲ್ಲ ಕೆಂಪಾಗಿಬಿಟ್ಟಿದ್ರು, ತೂತು ಬಿದ್ದು ಹೋಗಿದ್ದು ನಾನು. ಆದರೆ ನನಗೆ ಊಟ ತಿನ್ಲಿಕ್ಕೆ ಹೋದ್ರೆ ಕೈ ಉರಿತಿತ್ತು. ಆದರೆ ನಾನು ಯಾವ ಸ್ಟೇಜ್ ಒಳಗೆ ಕರ್ಕೊಂಡು ಹೋದಂದ್ರೆ ಆ ಕೈ ಉರಿದ್ರಷ್ಟ ನನಗೆ ಊಟ ರುಚಿ ಹಚ್ಚಲಿಕ್ಕೆ ಪ್ರಾರಂಭ ಆಯಿತು. ಅಂಥ ಸ್ಟೇಜಿಗೆ ನನಗೆ ನಾನು ಕರ್ಕೊಂಡು ಹೋದೆ. ಅಂದರೆ ಕಷ್ಟದ ಜೀವನವೇ ನನ್ನ ಪಾಲಿಗೆ ಒಂದು ಒಳ್ಳೆಯತನ ಅಂತ ನಾನು ತಿಳ್ಕೊಂಡು ಆ ಕಲ್ಲುಗಳನ್ನೆಲ್ಲ ತೆಗೆದ ಮೇಲೆ ನೀರಿನ ಸಮಸ್ಯೆ ಬಂತು. ಇವತ್ತಿಗೂ ನೀರಿಲ್ಲ, ಒಂದು ಇಂಚ್ ನೀರೊಳಗೆ ನಾನು ಮಾಡಕತ್ತಿದ್ದು. ಭಾಳಷ್ಟು ಬೋರ್ ಹಾಕಿದ್ರು ನೀರು ಬೀಳಲಿಲ್ಲ ನನಗೆ. ನನ್ನ ಗಂಡ ಎರಡು ಮೂರು ಬೋರ್ ತನ ಅಷ್ಟೇ ನನ್ನ ಜೊತೆ ಇದ್ದರು. ಆಮೇಲೆ ನನ್ನ ಗಂಡ ನನ್ನ ಕಡೆ ರೊಕ್ಕ ಇಲ್ಲ ಅಂತ ಹಿಂಸರಿದ್ಬಿಟ್ರು. ಆದರೆ ಒಂದು ಹೆಣ್ಮಗಳಿಗೆ ಚಾಲೆಂಜ್ ಕೊಟ್ಟ ಮೇಲೆ ಅದು ಜ್ಯೋತಿಯಾಗಿ ಎರಡು ಮನೆ ಬೆಳಗಬೇಕು, ಒಂದು ಗಂಡನ ಮನೆ ಒಂದು ತವ್ರ ಮನೆ. ನಮ್ಮಮ್ಮ ನನಗೆ ಎಷ್ಟು ಬಂಗಾರ ಕೊಟ್ಟಿದ್ರು ಅಷ್ಟು ಬಂಗಾರ ನಾ ಹೊಲ ಮನೆಗೆ ಹಾಕಿದೆ. ಲಾಸ್ಟಿಗೆ 13 ಬೋರ್ ಹಾಕ್ಸಿದ್ರು ನನಗೆ ನೀರು ಬೀಳಲಿಲ್ಲ. 13ನೇ ಬೋರಿಗೆ ನನ್ನ ಕೈ ಒಳಗೆ ಎರಡು ಬಳಿ ಅಷ್ಟೇ ಉಳಿದಿತ್ತು. ಅದನ್ನು ಹೋಗಿ ನನ್ನ ಗಂಡನಿಗೆ ಹೊರಗೆ ಮಾರಾಟ ಮಾಡ್ಕೊಂಡು ಬರ್ರಿ ಅಂದಾಗ ಅವಾಗ ಬಂಗಾರ ಬರೀ 6,000 ರೂಪಾಯಿಗೆ ತೊಲಿ ಇತ್ತು. 6,000 ರೂಪಾಯಿಗೆ ಮಾರ್ಕೊಂಡು ಬಂದಮೇಲೆ 4 ತೊಲಿಗೆ 24,000 ಬಂತು. ಮುಂಜಾನೆ 6:30 ಬೋರ್ ಗಾಡಿ ಬಂತು. ನನ್ನ ಗಂಡ ಬೋರ್ ಗಾಡಿ ತೊಗೊಂಡು ಬರಲಿಕ್ಕೆ ಹೋದಾಗ ನಾನು ಮಾತ್ರ ಮಣ್ಣಿಗೆ ಗಟ್ಟಿ ಹಿಡ್ಕೊಂಡು ಕುಂತಿದ್ದೆ. ಯಾಕಂದರೆ ಇವತ್ತು ನನ್ನ ಕಡೆ ಕಳ್ಕೊಳ್ಳೋಕೆ ಏನೂ ಇಲ್ಲ, ಲಾಸ್ಟಿಗೆ ಬಳಿ ಅಷ್ಟೇ ಉಳಿದವು. ಭೂಮಿ ತಾಯಿ ಇವತ್ತು ನೀ ನನ್ನ ಕೈ ಬಿಟ್ಟೆ ಅಂದ್ರೆ ನಾನು ಎಂದಿಗೂ ಮ್ಯಾಲೆ ಹೇಳಲಿಕ್ಕೆ ಆಗೋದಿಲ್ಲ. ಅದೇ 4 ಗೋಡೆಗಳ ಮಧ್ಯದಲ್ಲೇ ನನ್ನ ಅಸ್ತಿತ್ವದ ತೊಳಲಾಟದಲ್ಲಿ ನಾನು ಬದುಕಬೇಕಾಗ್ತದ ಅಂತ ಅದ್ಕೊಂತ ಭೂಮಿ ತಾಯಿ ಮುಂದೆ ಕೆಳಗೆ ಬಗ್ಗಿ ಕುಂತಿದ್ದೆ. ಯಾಕಂದ್ರೆ ಮಂದಿ ಮುಂದೆ ಹತ್ರ ನಗುತ್ತಾರೆ. ಆ ಭೂಮಿ ತಾಯಿ ಕಣ್ಣು ಮಣ್ಣನ್ನು ಗಟ್ಟಿ ಕೈ ಒಳಗೆ ಹಿಡ್ಕೊಂಡಾಗ ನನ್ನ ಗಂಡ ಬಂದರು 9:30ಗೆ, ಬೋರು 1.5 ಇಂಚ್ ನೀರು ಬಿದ್ದದಂತ. ಸೌಕಾಶ್ ನಾನು ಮಣ್ಣನ್ನು ಕೆಳಗೆ ಬಿಟ್ಟೆ, ಆದರೆ ಮಣ್ಣು ನನ್ನ ಕೈ ಬಿಟ್ಟಿದ್ದಿಲ್ಲ. ನನ್ನ ಕೈ ಒಳಗೆ ಮಣ್ಣು ಹಂಗೆ ಸೇರಿಕೊಂಡೆ ಕುಂತಿತ್ತು. ಅವಾಗೇ ನಾನು ತಿಳ್ಕೊಂಡಿದ್ದು, ಯಾರು ಕೈ ಹಿಡ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಮಣ್ಣು ನನ್ನ ಕೈ ಬಿಡೋದಿಲ್ಲ ಅಂತ ನನ್ನ ಪ್ರಯತ್ನವನ್ನು ನಾನು ಪ್ರಾರಂಭ ಮಾಡಿದೆ. ನಾನು 1ನೇ ಬೆಳೆ ಮಾಡಿದ್ದು ದಾಳಿಂಬೆ. ಯಾಕಂದರೆ ಅದು ಉಷ್ಣವಲಯದ ಬೆಳೆ, ಭಾಳಷ್ಟು ನೀರು ಬೀಳೋದಿಲ್ಲ. ನನಗೆ 1ನೇ ರೇಟ್ ಸಿಕ್ಕಿದ್ದು 63 ರೂಪಾಯಿ ಕೆ ಜಿ, 2ನೇ ರೇಟ್ ಸಿಕ್ತು 112 ರೂಪಾಯಿ ಕೆ ಜಿ, 3ನೇ ರೇಟ್ ಸಿಕ್ತು 143 ರೂಪಾಯಿ ಕೆ ಜಿ, 5ನೇ ರೇಟ್ ಸಿಕ್ತು 180 ರೂಪಾಯಿ ಕೆ ಜಿ. ಯಾಕಂದರೆ ಅದು ಇಟ್ ವಾಸ್ ಎಕ್ಸ್ಪೋರ್ಟ್, ಮೈ ಈಚ್ ಫ್ರೂಟ್ ವಾಸ್ ಕ್ಯಾರಿಂಗ್ ಮಿನಿಮಮ್ 500-600 ಗ್ರಾಮ್ ಈಚ್. ಅಷ್ಟು ಚೆನ್ನಾಗಿ ನಾನು ಬೆಳೆದಿದ್ದೆ, ಅದು ಎಕ್ಸ್ಪೋರ್ಟ್ ಹೋಗಿತ್ತು. ಆದರೆ 7ನೇ ಬೆಳೆಗೆ ನಾನು ಯಾವಾಗ ಕೈ ಹಾಕಿದೆ, ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು 50 ಲಕ್ಷ ರೂಪಾಯಿ ತೆಗಿತೀನಿ ನಾನಂತ. ನನ್ನ ಕಡೆ ಇದ್ದಿದ್ದು ರೊಕ್ಕನೂ ಹಾಕಿದ್ದೆ, ಹೊರಗಿಂದ ಸಾಲನೂ ಮಾಡಿದ್ದೆ. ಆದರೆ ನಿಮಗೆಲ್ಲ ಗೊತ್ತಿರ್ಬೋದು, ಮಂತ್ರಾಲಯ ಮುಳುಗ್ತು. ಅದೇ ಟೈಮ್ ಒಳಗೆ ನನ್ನ ಹೊಲನೂ ಮುಳುಗೋಯಿತು, ನನ್ನ ಮನೆ ಮುಳುಗ್ತು, ನನ್ನ ದನ ಕರ ಸತ್ತೋದು, ನನ್ನ ಪ್ರಾಣಿಗಳು ನಾನು ಎಷ್ಟು ಸಾಕಿದ್ದೆ, ಕುರಿ ನನ್ನ ಕೋಳಿ ಎಲ್ಲ ಕೊಳ್ಳ ಹರಿದು ಬಿಟ್ಟೆ. ನಾನು ಎಲ್ಲಾದರೂ ಬದುಕೊಳ್ಳಿಯೋ ಅಂಥೇಳಿ ಆ ಟೈಮ್ ಒಳಗೆ ನನ್ನ ದಾಳಿಂಬೆ ಏನು ಬೆಳೆದಿದ್ದೆ ಅದು ತುಂಡಾನು ಅಂಗಮಾರಿ ರೋಗ ಬಂದು ಎಲ್ಲ ಹಾಳಾಗೋಯಿತು. ಯಾವಾಗ ಹಾಳಾಯಿತು, ರೋಗ ಬಂದು ಎಲ್ಲ ಕೈ ಬಿಟ್ಟು ಹೋಯಿತು, ಸಾಲಗಾರರು ಕಿರಿಕಿರಿ ಚಾಲು ಮಾಡಿಬಿಟ್ರು, ಬಡ್ಡಿ ಸಂಗಾಟ ರೊಕ್ಕ ಕೇಳಿ ಪ್ರಾರಂಭ ಮಾಡಿಬಿಟ್ರು. ಇನ್ನು ಹೊರಗಿನವ್ರ ಜೊತೆ ಹೆಂಗಾದರೂ ನಾನು ನಿಭಾಯಿಸ್ಕೊಂಡು ಮಾಡ್ತಿದ್ದೆ, ಆದರೆ ಮನೆಯೊಳಗೆ ಬಂದಮೇಲೆ ಎಲ್ಲರೂ ಭಯಕ್ಕೆ ಚಾಲು ಮಾಡಿಬಿಟ್ಟಿದ್ರು. ಆ ಹೆಣ್ಮಗಳಿಗೆ ಸುಮ್ಮನೆ ಮನೆಯೊಳಗೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಇರಂದ್ರೆ ನಾನು ಓದೀನಿ, ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂಥೇಳಿ ಲಾಸ್ಟಿಗೆ ತಾನೂ ರೋಡಿಗೆ ಬಂದು ನಮಗೂ ರೋಡಿಗೆ ತೊಗೊಂಡು ಬಂದು ನಿಂದಿರಿಸ್ಯಾಳೆ ಅಂತೇಳಿ ಭಯಕ್ಕೆ ಚಾಲು ಮಾಡಿದರು. ಇದ ಮಂದಿ ಯಾವಾಗ ನಾನು 10 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ದಾಳಿಂಬೆಯಿಂದ ತಗೊತಿದ್ದೆ ಅವಾಗ ಮನಿ ಲಕ್ಷ್ಮಿ ಅಂತ ಕರೀತಿದ್ರು ನನಗೆ. ಅದ ಮಂದಿ ಈಕೆ ಮನೆಗೆ ವಜ್ಜಾಗ್ಯಾಳ, ನಾನು ಊಟದ ತಟ್ಟಿನೂ ಕೈ ಒಳಗೆ ತೊಗೊಂಡ್ರು ಭೂಮಿಗೆ ವಜ್ಜಿ ಹೆಣ್ಮಗಳಂತೇಳಿ ಮಾತಾಡ್ತಿದ್ರು. ನಾನು ಹಾಲ್ ಒಳಗೆ ಬಂದರು ಎದ್ದು ಹೋಗ್ಬಿಡ್ತಿದ್ರು. ಯಾರಿಗಾದರೂ ಫೋನ್ ಮಾಡಿ ಏನಾದರೂ ಹೆಲ್ಪ್ ಕೇಳ್ತೀನಂತೇಳಿ ತಿಳ್ಕೊಂಡಿದ್ರಂದ್ರೆ ಅವ್ರೇನು ಮಾಡಿಬಿಟ್ಟಿದ್ರು, ಮೊದಲೇ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ರು. ಯಾಕಂದ್ರೆ ಎಲ್ಲರೂ ಗೆದ್ದೆತ್ತಿನ ಬಾಲ ಹಿಡಿತಾರೆ, ಬಿದ್ದೆತ್ತಿನ ಬಾಲ ಯಾರೂ ಹಿಡಿದಿಲ್ಲ. ಯಾಕಂದರೆ ಬಿದ್ದೆತ್ತಿ ಓಡಾಗಿ ಬರೋದಿಲ್ಲ, ನನ್ನ ಹಣೆ ಬರೋನು ಹಾಗೆ ಆಗಿತ್ತು. ಅಂಥ ಟೈಮ್ ಒಳಗೆ ನನಗೆ ಮಂದಿಗೆ ಫೇಸ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ಬೇರೆ ರೈತರ ಜೊತೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದೆ. ಡಾಕ್ಟರ್ ನಾನು ಉಳಿಯುವುದಿಲ್ಲ ಅಂತ ಹೇಳಿದರು. ಆದರೆ ಎಲ್ಲರೂ ಹೇಳ್ತಾರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅಂತ, ಆದರೆ ನನ್ನ ಹಿಂದಿದ್ದು ನನ್ನ ಗಂಡ.
ನನ್ನ ಸಣ್ಣ ಕೂಸಿನ ಗದ್ದೆ ಕೈ ಒಳಗೆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಮಾಡಿ ಸಾಲ ಮಾಡಿ ನನ್ನ ಜೀವವನ್ನು ವಾಪಸ್ ಉಳಿಸ್ಕೊಂಡು ಬಂದರು ನಾನು ಎಷ್ಟು ಡಿಪ್ರೆಷನ್ ಒಳಗೆ ಹೋಗಿದ್ದೆ ಅಂದ್ರೆ ನನಗೆ ಹೆಜ್ಜೆ ಕಿತ್ತಿ ಮೇಲೆ ಇಡ್ಲಿಕ್ಕೆ ಆಗ್ತಿದ್ದಿಲ್ಲ ಅಷ್ಟು ಡಿಪ್ರೆಷನ್ ಒಳಗೆ ಹೋಗಿದ್ದೆ ನನ್ನ ಮೇಲೆ ನನ್ನ ವಿಶ್ವಾಸ ಹೋಗ್ಬಿಟ್ಟಿತ್ತು ನನ್ನ ತಾಯಿ ನನ್ನ ನಡೆಯೋದನ್ನು ಕಲಿಸಿದ್ರು ಆದರೆ ನನ್ನ ಗಂಡ ನನ್ನ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಮತ್ತೆ ನನಗೆ ನಿಂದ್ರುವಂಗೆ ಮಾಡಿದರು ನನ್ನ ತಾಯಿ ನನ್ನ ಜನ್ಮ ಕೊಟ್ಟಿದ್ರು ಆದರೆ ನನ್ನ ಗಂಡ ನನಗೆ ಮರುಜನ್ಮ ಕೊಟ್ಟರು ಇವತ್ತು ನಾನೇನೇ ಅದೀನಂದರೆ ಅದು ನನ್ನ ಗಂಡನಿಂದೆ ಅದಕ್ಕೆ ಭಾಳಷ್ಟು ಮಂದಿ ಗಂಡ ಮಕ್ಕಳದಿರಿ ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ತಾಯಿ ಆಗಿರ್ಬೋದು ತಂಗಿ ಆಗಿರ್ಬೋದು ಮಗಳಾಗಿರ್ಬೋದು ಹೆಂಡತಿ ಆಗಿರ್ಬೋದು ನಮಗೇನು ಬೇರೆ ಬೇಕಾಗಿಲ್ಲ ಒಂದು ಪ್ರೀತಿ ಮತ್ತು ಗೌರವವನ್ನು ನೀವೆಲ್ಲರೂ ಕೊಡಲೇಬೇಕು ಅಂತ ನಾನು ತಲೆಬಗ್ಗೆ ನಮಸ್ಕಾರ ಮಾಡಿ ನಿಮಗೆ ಕೇಳ್ಕೊತೀನಿ ಯಾವಾಗ ನಾನು ಎದ್ದು ಬಂದೆ ಅವಾಗ ನಾನು ವಿಚಾರ ಮಾಡಿದೆ ನಾನು ಯಾಕೆ ಬಿದ್ದೆ ಅಂದರೆ ನಾನು ದಾಳಿಂಬೆ ಒಂದನ್ನೇ ನಂಬಿದ್ದೆ ಅದಕ್ಕೋಸ್ಕರ ಬಿದ್ದೆ ಈ ಸಲ ಆ ತಪ್ಪು ನಾನು ಮಾಡಬಾರ್ದಂತ 8 ಎಕರೆ 10 ಗುಂಟೆಯಲ್ಲಿ 1 ಇಂಚ್ ನೀರಿನಿಂದ ನಾನು ಮಾಡಿದಂಥ ಬೆಳೆಗಳ ವಿವರ 2,500 ಶ್ರೀಗಂಧ 1,000 ಮಾವು 600 ಪೇರಲ 600 ಸೀತಾಫಲ 300 ಬೆಟ್ಟದ ನೆಲ್ಲಿಕಾಯಿ 100 ಕರಿಬೇವು 100 ನುಗ್ಗೆಕಾಯಿ 100 ಹುಣಸೆ 800 ತೆಂಗು 800 ಸಾಗವಾನಿ ಗಿಡ ಇದರ ಜೊತೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಹೈನುಗಾರಿಕೆಯನ್ನು ಬಹಳ ಸಮರ್ಪಕವಾಗಿ ನಾನು ನಿಭಾಯಿಸಿದ್ದೇನೆ